ಸೆಪ್ಟೆಂಬರ್ 27ರಂದು ಮನೆ ಬಿಟ್ಟು ಹೋಗಿದ್ದ ಅಣ್ಣನ ಮಗನ ಬಗ್ಗೆ ಚಿಕ್ಕಪ್ಪ ದೂರು ನೀಡಿದ್ದ ಆಧಾರದ ಮೇಲೆ ತನಿಖೆ ನಡೆಸಿದ ಪೊಲೀಸರು ಕೊನೆಗೂ ಆರೋಪಿಯನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ನನ್ನ ಅಣ್ಣನ ಮಗ ಸೆಪ್ಟೆಂಬರ್ 27ರಂದು ಮನೆಯಿಂದ ಹೋದವನು ಮರಳಿ ಬಂದಿಲ್ಲ ಎಂದು ಕೊಲೆ ಮಾಡಿಸಿದ್ದ ಚಿಕ್ಕಪ್ಪನೇ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದನು. ಇದೀಗ ಬೆಳಗಾವಿ ಜಿಲ್ಲೆ ನಿಪ್ಪಾಣಿ ಗ್ರಾಮೀಣ ಠಾಣೆ ಪೊಲೀಸರು ಪ್ರಕರಣವನ್ನ ಬೇಧಿಸಿದ್ದಾರೆ. ಠಾಣೆಯಲ್ಲಿ ದೂರು ನೀಡಿದ ಚಿಕ್ಕಪ್ಪ ನಿಪ್ಪಾಣಿ ತಾಲೂಕಿನ ಬೆನ್ನಾಡಿ ಗ್ರಾಮದ 25 ವರ್ಷದ ವಿಶಾಲ್ ಅಲಿಯಾಸ್ ಅಪಾಸೋ ಮಹೇಶ್ ಪಾಟೀಲ್ ಎಂಬಾತನೇ ಕೊಲೆಯಾದ ಯುವಕನಾಗಿದ್ದಾನೆ. ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ದ 45 ವರ್ಷದ ಬೆನ್ನಾಡಿ ಗ್ರಾಮದ ಯುವಕನ ಚಿಕ್ಕಪ್ಪ ಸತೀಶ್ ದಾದಾಸಾಹೇಬ್ ಪಾಟೀಲ್, 36 ವರ್ಷದ ಅಮೋಲ್ ಪ್ರಕಾಶ್ ವಡ್ಡರ್, 38 ವರ್ಷದ ದಿಲೀಪ್ ಪರಶುರಾಮ್ ವಡ್ಡರ್, 47 ವರ್ಷದ ಬಾಬಾ ಸಾಹೇಬ್ ಪಾಂಡುರಂಗ್ ಕಾಂಬಳೆ ಮತ್ತು 25 ವರ್ಷದ ವಿಕಾಸ್ ವಕೀಲ್ ಪಾಟೀಲ್ ಇವರೇ ಬಂಧಿತ ಆರೋಪಿಗಳಾಗಿದ್ದಾರೆ. ಐವರನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಕೊಲೆ ಆರೋಪಿಗಳು ಘಟನೆ ಹಿನ್ನೆಲೆ ಸೆಪ್ಟೆಂಬರ್ 27ರಂದು ಬೆಳಗ್ಗೆ 8:30ಕ್ಕೆ ವಿಶಾಲ್ ಕಾರು ತೊಳೆದುಕೊಂಡು ಬರುವುದಾಗಿ ಹೇಳಿ ಮನೆಯಿಂದ ಹೋಗಿದ್ದನು. ಆತ ವಾಪಸ್ ಬಂದಿಲ್ಲವೆಂದು ಆತನ ಚಿಕ್ಕಪ್ಪನಾದ ಸತೀಶ್ ನಿಪ್ಪಾಣಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಸೆಪ್ಟೆಂಬರ್ 30ರಂದು ದೂರು ದಾಖಲು ಮಾಡಿದ್ದನು. ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಅಕ್ಟೋಬರ್ 9ರಂದು ವಿಶಾಲ್ ತೆಗೆದುಕೊಂಡು ಹೋಗಿದ್ದ ವಾಹನವನ್ನ ಮಹಾರಾಷ್ಟ್ರದ ಸೊಲ್ಲಾಪುರ್ ಜಿಲ್ಲೆಯ ಜುನೋನಿ ಗ್ರಾಮದಲ್ಲಿ ಪತ್ತೆ ಹಚ್ಚಿದ್ದರು. ಕೂಡಲೇ ಪಿಎಸ್ಐ ಬಿಎಸ್ ತಳವಾರ್ ಅವರು ಸ್ಥಳಕ್ಕೆ ಹೋಗಿ ತಪಾಸಣೆ ನಡೆಸಿದ್ರು. ಈ ವೇಳೆ ದೂರು ನೀಡಿದ ಸತೀಶನ ಮೇಲೆ ಅನುಮಾನ ಬಂದು ತನಿಖೆ ಮತ್ತಷ್ಟು ಚುರುಕುಗೊಳಿಸಿದ್ರು. ಈ ವೇಳೆ ಬಾಯಿ ಬಿಟ್ಟಿರುವ ಆತ ಆಸ್ತಿ ಪಾಲು ಮಾಡುವಂತೆ ಮೇಲಿಂದ ಮೇಲೆ ಜಗಳ ಮಾಡುತ್ತಿದ್ದನು. ಇದೇ ವಿಷಯಕ್ಕಾಗಿ ಆತ ನಮ್ಮ ತಾಯಿ ಜೊತೆ ಜಗಳವಾಡಿದ್ದನು, ಹೀಗಾಗಿ 6 ಲಕ್ಷ ರೂಪಾಯಿಗಳಿಗೆ ಸುಪಾರಿ ನೀಡಿದ್ದಾಗಿ ತಪ್ಪೊಪ್ಪಿಕೊಂಡಿದ್ದಾನೆ. ಸೆಪ್ಟೆಂಬರ್ 27ರಂದು ಆತನ ಕೊಲೆ ಮಾಡಿ ಕಾರಿನಲ್ಲೇ ಶವ ಹೊತ್ತೊಯ್ದು ಕೊಲ್ಲಾಪುರ್ ಜಿಲ್ಲೆ ಗಗನ್ ಬಾವುಡಾದ ಆಣದೂರ್ ಗ್ರಾಮದ ಘಟ್ಟದಲ್ಲಿ ಎಸೆದಿದ್ದಾಗಿ ತಿಳಿಸಿದ್ದಾರೆ. ಜೊತೆಗೆ ಕಾರು ಬೇರೆ ಸ್ಥಳದಲ್ಲಿ ಬಿಟ್ಟಿರುವುದಾಗಿ ಕೂಡ ತಿಳಿಸಿದ್ದಾರೆ. 6 ಲಕ್ಷ ರೂಪಾಯಿಯಲ್ಲಿ 3 ಲಕ್ಷಕ್ಕೂ ಅಧಿಕ ರೂಪಾಯಿ ಖರ್ಚು ಮಾಡಿರುವ ಆರೋಪಿಗಳಿಂದ 2,83,500 ರೂಪಾಯಿಗಳನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಮೃತನ ತಲೆಬುರುಡೆ ಪತ್ತೆ ಹಚ್ಚುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.